ಇವತ್ತು ನೂತನವಾಗಿ ಸಚಿವ ಸ್ಥಾನವನ್ನು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹ ಭೈರತಿ ಸುರೇಶ್ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಇವತ್ತು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು, ಹೇಗೆ ಅನ್ನಿಸ್ತಾ ಇದೆ? ನೋಡಮ್ಮ, ನಾನು ಮೂರನೇ ಸರಿ ಶಾಸಕನಾಗಿ ಆಯ್ಕೆ ಆಗ್ತಾ ಇದ್ದೀನಿ. ನಾನು ಹಲವಾರು ಮುಖ್ಯಮಂತ್ರಿಗಳನ್ನ ನೋಡಿದ್ದೀನಿ. ವಿಶೇಷವಾಗಿ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು, ಅವ್ರ ಜೊತೆಗೆ ಕೆಲಸ ಮಾಡುವಂಥದ್ದು ಅನುಭವ ಇದೆಯಲ್ಲ, ಅದು ಭಾಳ ಜನಕ್ಕೆ ಸಿಗದೇ ಇರುವಂಥದ್ದು. ಅಂತಹ ಅನುಭವ, ಅಂತಹ ಒಂದು ಚಾನ್ಸ್ ಇವತ್ತು ನನಗೆ ಸಿಕ್ಕಿದೆ. ಅದನ್ನು ಸದುಪಯೋಗ ಮಾಡಿಕೊಂಡು ಯಾವುದೇ ಖಾತೆ ಕೊಟ್ಟರು ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿ ಸರ್ಕಾರಕ್ಕೂ ಮತ್ತು ಜನಗಳಿಗೂ ನ್ಯಾಯ ಒದಗಿಸೋದೆ ನನ್ನ ಕರ್ತವ್ಯ. ಓಕೆ ಸರ್, ಈಗ ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿಗಳಿಗೆ ಜೊತೆಗೆ ಒಂದಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಮಾಡಿಸೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಎಲ್ಲಿ ನಮಗೆ ಗ್ಯಾರಂಟಿಗಳು ಸಿಗಲ್ವೇನೋ ಅನ್ನುವಂಥದ್ದು? ಅದರಲ್ಲಿ ತಪ್ಪೇನಿಲ್ಲಮ್ಮ, ಯಾರು ನಿಜವಾಗ್ಲೂ ಅರ್ಹರಿದ್ದಾರೆ, ಯಾರು ಪಾವರ್ಟಿ ಲೈನಿಂದ ಕೆಳಗಡೆ ಇದ್ದಾರೆ, ಅವ್ರಿಗೆಲ್ಲನೂ ಬಿ ಪಿ ಎಲ್ ಕಾರ್ಡ್ ಸಿಗಬೇಕಾಗಿರೋದು ನ್ಯಾಯಸಮ್ಮತವಾಗಿದೆ. ಅದನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿ ಸರ್ಕಾರ ಯಾರು ನಿಜವಾಗ್ಲೂನು ಅರ್ಹರಿದ್ದಾರೆ ಅವ್ರಿಗೆಲ್ಲ ಸರ್ಕಾರ ಏನು ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಸ್ವಲ್ಪ ಟೈಮ್ ತಗೋದದು ಅಷ್ಟೇ, ದಿನಗಳಗಟ್ಟಲೆ ತಗೋಬೋದು, ತಿಂಗಳಗಟ್ಟಲೆ ಏನು ತಗೋಳಲ್ಲ. ಅದಕ್ಕೆ ಈಗ ವಿರೋಧ ಪಕ್ಷದವರು ಕೂಡ ಹೇಳ್ತಿರೋದು, ಯಾರು ಕೂಡ ಕರೆಂಟ್ ಬಿಲ್ನ ಕಟ್ಟಬೇಡಿ ಅಂತ ಸಾರ್ತಾ ಇದ್ದಾರೆ ಜನತೆಗೆ, ಏನು ಹೇಳಿ? ವಿರೋಧ ಪಕ್ಷದವ್ರದ್ದು ಅದು ಕುಹಕ ಬಿದ್ದು ಹೊಟ್ಟೆವರಿಗೆ ಹೇಳ್ತಾ ಇರ್ತಾರೆ. ಅವ್ರು ನರೇಂದ್ರ ಮೋದಿನ ಕೇಳಿದ್ರ 15 ಲಕ್ಷ ಕೊಡೋ ತನಕ ಈಗ ಎಷ್ಟು ಜನ ಪಾಪ ಸಾಲ ಸೋಲದಲ್ಲಿ, ಎಷ್ಟು ಜನ ರೈತರುಗಳು ಸುಸೈಡ್ ಮಾಡ್ಕೊಂಡ್ರು, ಎಷ್ಟು ಜನ ಸಾಮಾನ್ಯ ಮಧ್ಯಮ ವರ್ಗದವ್ರು ಸುಸೈಡ್ ಮಾಡಿಕೊಂಡು ಸಾಲಗಳು ತಗೊಂಡು 15 ಲಕ್ಷ ಕೊಡ್ತೀವಿ ಅಂತ ಹೇಳಿದಲ್ಲ, 15 ಲಕ್ಷ ಕೊಟ್ಟಿದ್ರೆ ಇವತ್ತು ಇಡೀ ದೇಶದಲ್ಲಿ ಸಾವು ನೋವುಗಳೇ ಆಗ್ತಾ ಇರಲಿಲ್ಲ. ಅಂಥವ್ರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ನಮಗೇನು, ನಾವು ಮ್ಯಾನಿಫೆಸ್ಟೋಲಿ ನಾವು ಏನು ಹೇಳಿದ್ವಿ, ಸರ್ಕಾರ ಏನು ಹೇಳಿತ್ತು, ಕಾಂಗ್ರೆಸ್ ಪಾರ್ಟಿ ಏನು ಹೇಳಿತ್ತು, ಅದನ್ನು ನಿರ್ವಹಣೆ ಮಾಡೋದಷ್ಟೇ ನಮ್ಮ ಕೆಲಸ. ವಿರೋಧ ಪಕ್ಷದ ಟೀಕೆಗಳಿಗೆ ನಾವು ಯಾವುದೇ ಪ್ರತಿಕ್ರಿಯೆ ಕೊಡದೆ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸರ್, ಕೊನೆಯದಾಗಿ ಯಾವ ಖಾತೆ ಸಿಗ್ಬೋದು ನಿಮ್ಗೆ? ಯಾವ ಖಾತೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿದ್ದು. ಅವರು ಯಾವುದೇ ಖಾತೆಯನ್ನು ಕೊಟ್ಟರು ಸಹ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗುವಂಥದ್ದು ನನ್ನ ಕೆಲಸ ಅಷ್ಟೇ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಭೈರತಿ ಸುರೇಶ್ ಅವರು ಹೇಳ್ತಿರುವಂತಹ ಮಾತು. ಯಾವ ಖಾತೆ ಕೂಡ ಸಿಕ್ಕಿದ್ರು ನಾನು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅಂತ ಕ್ಯಾಮರಾಮನ್ ಸಚಿನ್ ಜೊತೆ ವರ್ಷಿತಾ ತಾಕಿರಿ, ರಾಜ್ ನ್ಯೂಸ್ ಬೆಂಗಳೂರು.